ಪ್ರಕರಣದ ಬಗ್ಗೆ ಮಾತಾಡೋಣ. ಮೊದಲನೇದಾಗಿ ಈ ಪ್ರಕರಣ ಮಾಡಿದವ್ರು ಯಾರು? ಇಂಥ ಕೃತ್ಯಗಳನ್ನ ಮಾಡಿ ರೆಕಾರ್ಡ್ ಮಾಡಿದವ್ರು ಯಾರು? ಯಾರ ಮೊಬೈಲ್ ಫೋನ್ನಲ್ಲಿ ಇದು ಸ್ಟೋರ್ ಆಗಿತ್ತು? ಈ ವಿಡಿಯೋಗಳು ನಿಮ್ಮ ಖಾಸಗಿ ಮೊಬೈಲ್ನಲ್ಲಿ ಇದ್ದಾಗ ನಿಮ್ಮ ಡ್ರೈವರ್ ತನಕ ಹೇಗೋಯ್ತು? ಡ್ರೈವರಿಂದ ಬಿಜೆಪಿಯ ಅಧಿಕೃತವಾದಂತಹ ಕ್ಯಾಂಡಿಡೇಟ್, ಬಿಜೆಪಿ ಹೊಳೆ ನರಸೀಪುರ ಕ್ಯಾಂಡಿಡೇಟ್ ದೇವರಾಜೇಗೌಡ ಹತ್ರ ಹೇಗೆ ಹೋದ್ ಬಂತು? ದೇವರಾಜೇಗೌಡರ ಹೇಳ್ತಾ ಇದ್ದಾರೆ, ನಾನು ಇದೆಲ್ಲ ಮಾಡಿರೋದು ಮೇಲಿನವರ ಅಂದ್ರೆ ಕೇಂದ್ರ ಸರ್ಕಾರದಲ್ಲಿ ಜವಾಬ್ದಾರಿ ಸ್ಥಾನಮಾನದಲ್ಲಿ ಒನ್ ಆಫ್ ದ ಮೋಸ್ಟ್ ಪವರ್ಫುಲ್ ಹೋಮ್ ಮಿನಿಸ್ಟರ್, ಸರ್ದಾರ್ ಪಟೇಲ್ ಆದ್ಮೇಲೆ ಯಾರಾದ್ರೂ ಪವರ್ಫುಲ್ ಹೋಮ್ ಮಿನಿಸ್ಟರ್ ನಮ್ಮ ದೇಶ ಕಂಡಿದೆ ಅಂದ್ರೆ ಅಮಿತ್ ಶಾ ಅಂತ ಹೇಳ್ತಾರೆ ಬಿಜೆಪಿಯವರು. ಅವರ ಗಮನಕ್ಕೆ ತಂದು ಅವರನ್ನ ಭೇಟಿಯಾಗಿ ನಾನು ಇದೆಲ್ಲ ಮಾಡಿದ್ದೇನೆ, ನಾನು ಅವ್ರ ಕೈಗೊಂಬೆಯಾಗಿ ಕೆಲಸ ಮಾಡಿದ್ದೇನೆ ಅಂತ ದೇವರಾಜೇಗೌಡರು ಹೇಳಿರೋದಲ್ವ. ಅಂದ್ರೆ ಈ ಇಡೀ ಹಾಸನಕ್ಕೆ ಎಲ್ಲಿ ಪಾರ್ಕ್ನಲ್ಲೂ ಪಾರ್ಕ್ ಬೆಂಚ್ ಮೇಲೆ ನಿಮ್ಗೆ ಪೆನ್ ಡ್ರೈವ್ಗಳು ಸಿಗ್ತಾ ಇತ್ತು, ಸ್ಟೇಡಿಯಂಗಳಲ್ಲಿ ಪೆನ್ ಡ್ರೈವ್ ಸಿಗ್ತಾ ಇತ್ತು, ಸಾರ್ವಜನಿಕರ ಸ್ಥಳಗಳಲ್ಲಿ ಪೆನ್ ಡ್ರೈವ್ ಸಿಗ್ತಾ ಇತ್ತು ಅಂದ್ರೆ ಅಮಿತ್ ಶಾ ಅವರ ನಿರ್ದೇಶನ ಮೇಲೆ ಮಾಡಿದ್ರ ಇದು? ಇದು ವೈರಲ್ ಆಗಕ್ಕೆ ಕಾರಣ ಕೆಲವು ಬಿಜೆಪಿ ಶಾಸಕರು, ಮಾಜಿ ಶಾಸಕರು ಇದ್ದಾರೆ ಅಂತ ಹೇಳಿದ್ದಾರೆ. ಅವ್ರು ಬಂಧನ, ಅವರ ರೈಟ್ ಹ್ಯಾಂಡ್ ಲೆಫ್ಟ್ ಹ್ಯಾಂಡ್ ಎಲ್ಲರೂ ಬಂಧನ ಆಗಿದ್ದಾರೆ, ಅಲ್ಲೂ ಕೂಡ ಡ್ರೈವ್ಗಳು ಸಿಕ್ಕಿವೆ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಬಿಜೆಪಿ ಮತ್ತೆ ಜೆಡಿಎಸ್ ಅವ್ರ ಏನಾಗ್ಬಿಟ್ಟಿದೆ ಅಂದ್ರೆ ಅವರ ಇಂಟ್ರೆಸ್ಟ್ ಇದು ವೈರಲ್ ಹೆಂಗಾಯ್ತು ಅಂತ ಕೇಳ್ತಾ ಇದ್ದಾರೆ. ಇದು ಮಾಡಿದ ಯಾಕೆ ಅಂತ ಹೇಳ್ತಾ ಇಲ್ಲ ಇನ್ನೂ ಕೂಡ. ಅವ್ರ ಮನೆ ಮಗ ಮತ್ತೆ ಅವರ ಅಧಿಕೃತ ಅಭ್ಯರ್ಥಿ ಜಾಯಿಂಟ್ ಕ್ಯಾಂಡಿಡೇಟ್ ಮಿಸ್ಟರ್ ಪ್ರಜ್ವಲ್ ರೇವಣ್ಣ ಯಾಕೆ ಇಂಥ ಕೃತ್ಯವನ್ನ ಮಾಡಿದ್ದಾನೆ ಅಂದ್ಬಿಟ್ಟು ಇನ್ನೂ ಅವ್ರು ಹೇಳ್ತಾ ಇಲ್ಲ. ಅವ್ರ ಕನ್ಸರ್ನ್ ಏನಪ್ಪ ಅಂದ್ರೆ ಅವ್ರ ಮಗಂಗೇನು ಆಗ್ಬಾರ್ದು, ಸಂತ್ರಸ್ತರ ಬಗ್ಗೆ ಅವರಿಗೆ ಕಾಳಜಿ ಇಲ್ಲ, ಅವ್ರ ರೆಪ್ಯುಟೇಷನ್ ಬಗ್ಗೆ ಕಾಳಜಿ ಇದೆ, ಬರೀ ಅವರು ಕುಟುಂಬದ ರೆಪ್ಯುಟೇಷನ್, ಅವ್ರ ಪಕ್ಷದ ರೆಪ್ಯುಟೇಷನ್ ಬಗ್ಗೆ ಕಾಳಜಿ ಇದೆ ಅಷ್ಟೇ. ಅವರಿಗೆ ಯಾಕೆ ಹಿಂಗ್ ಮಾಡ್ದ ಅಂತ ಇಲ್ಲಿವರೆಗೂ ಏನಾದ್ರು ಹೇಳಿದಾರ? ಇಲ್ಲಪ್ಪ, ನಮ್ಮ ಮನೆ ಮಗನಿಂದ ಅಥವಾ ನಮ್ಮ ಅಭ್ಯರ್ಥಿಯಿಂದ ಇದು ತಪ್ಪಾಗಿದೆ, ಮಾಡಬಾರ್ದಾಗಿತ್ತು, ಮಾನಸಿಕವಾಗಿ ಏನಾದ್ರೂ ರೋಗ ಇತ್ತು, ಅವನಿಗೆ ಏನಾದ್ರೂ ಇದ್ರು ನಾವು ಚಿಕಿತ್ಸೆ ಕೊಡಿಸ್ತೀವಿ, ಇದಕ್ಕೆ ನಾವು ಕ್ಷಮೆ ಕೇಳ್ತೀವಿ ಸಮಾಜದಲ್ಲಿ. ಇವತ್ತ ನಾವು ಬಾಯಿಂದ ಬಂದಿದ್ದೀವಿ ಅವ್ರದ್ದು, ಇಲ್ಲ ಇದು ಒಂದು ನಮ್ಮ ಸಮಾಜ ನಮ್ಮ ಕುಟುಂಬದ ಮೇಲೆ ಒಂದು ಕಳಂಕ ಇದೆ, ಈ ಕಳಂಕ ಅಳಸೋ ತನಕ ನಾವು ರಾಜೀನಾಮೆ ಕೊಡ್ತೀನಿ. ಎಷ್ಟ್ ಜನ ಇದಾರೆ ಸರ್? ಇಬ್ರು ಎಂ ಎಲ್ ಎಗಳಿದ್ದಾರೆ, ಒಬ್ರು ಎಂ ಎಲ್ ಸಿ ಇದಾರೆ, ಒಬ್ರು ಎಂ ಪಿ ಇದಾರೆ, ನಾಲ್ಕು ಜನ ಈ ಕುಟುಂಬದಲ್ಲೇ ಮೇಲ್ಮನೆ ಕೆಳಗಿನ ಮನೆ ಸದಸ್ಯರಿದ್ದಾರೆ, ಕೇಂದ್ರದಲ್ಲಿ ಒಂದು ಪ್ರಭಾವಿ ನಾಯಕರಿದ್ದಾರೆ. ಇಂಥ ಒಂದು ದೊಡ್ಡ ಕಳಂಕ ಈ ಕುಟುಂಬಕ್ಕೆ ಅಂಟ್ಕೊಂಡಾಗ, ಈ ಪಕ್ಷಕ್ಕೆ ಅಂಟ್ಕೊಂಡಾಗ ನಾವು ರಾಜೀನಾಮೆ ಕೊಡ್ತೀವಿ, ಈ ಕಳಂಕವನ್ನ ನಾವು ತೊಳೆಯೋ ತನಕ ನಾವು ಸಾರ್ವಜನಿಕ ಜೀವನದಿಂದ ದೂರ ಉಳಿತೀವಿ ಅಂತ ಹೇಳಿದಾರ? ಅದು ಬಿಟ್ಟು ಏನ್ ಹೇಳ್ತಾ ಇದಾರೆ? ಶಿವಕುಮ್ ಮಹಾನಾಯಕರು ರಾಜೀನಾಮೆ ಕೊಡ್ಬೇಕು, ತಿಮಿಂಗಳನ ಪರಮೇಶ್ವರ್ ಅವ್ರು ಇಳಿಬೇಕು. ಸ್ವಲ್ಪ ಆತ್ಮಾವಲೋಕನ ಮಾಡಿಕೊಂಡ್ರೆ ಮತ್ತೆ ಸ್ವಲ್ಪ ನಿಮ್ಮ ಮನೆಯಲ್ಲೇ ಶೋಧನೆ ಮಾಡಿದ್ರೆ ಎಲ್ಲಾ ತಿಮಿಂಗಳು ಸಿಗ್ತಾರೆ. ಅದ್ರ ಬಗ್ಗೆ ಮಾತಾಡಕ್ ತಯಾರಿಲ್ಲ ಇವತ್ತು. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ, ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್.